ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಿಮ್ಮ ಅರ್ಚನಾ ಕೋರಿ ಇವತ್ತು ಒಳ್ಳೆ ಟಾಪಿಕ್ನ ಜೊತೆ ಬಂದಿದ್ದೀನಿ ಏನಂತ ನೋಡೋಣ ಬನ್ನಿ ಏನಂದರೆ ಇವತ್ತಿಗೆ ಪ್ರತಿಯೊಬ್ಬರ ಮನೆಯಲ್ಲಿ ಕುಕ್ಕರ್ ಇದ್ದೇ ಇರುತ್ತೆ ಆ ಕುಕ್ಕರ್ನ ಬಳಸೋ ಮುಂಚೆ ಈ ನಾನು ಹೇಳೋ ಈ ಮಾಹಿತಿ ಗೊತ್ತಿದ್ದರೆ ಈ ಕುಕ್ಕರಿಂದ ಆಗೋ ಅನಾಹುತನ ತುಂಬಾ ತಡಿಬೋದಾಗಿದೆ ಆದ ಕಾರಣಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಈ ಮಾಹಿತಿ ನಿಮ್ಮ ಹತ್ರ ಅಷ್ಟೇ ಇಟ್ಕೊಳ್ಳದೆ ಬೇರೆಯವ್ರಿಗೂ ಕೂಡ ಸೇರ್ ಮಾಡಿ ಯಾಕೆಂದರೆ ಈಗ ಏನಾಗಿದೆ ಅಂದರೆ ಅವಸರದ ಅಡುಗೆ ಮಾಡೋ ಕಾರಣಕ್ಕೆ ಏನಾದರೂ ಒಂದು ಕುಕ್ಕರಿಂದ ಬ್ಲಾಸ್ಟ್ ಆಗಿರ್ಬೋದು ನೀರು ಸೋರೋದಾಗಲಿ ಮತ್ತು ಏನಾದರೂ ಒಂದು ಅನಾಹುತ ಆಗ್ತಾ ಇರುತ್ತೆ ಅದಕ್ಕೆ ಈ ಟಿಪ್ನ ಫಾಲೋ ಮಾಡಿ ಮೊದಲನೇ ಟಿಪ್ ನೋಡೋಣ ಬನ್ನಿ ಫಸ್ಟ್ಗೆ ನಾವು ಕುಕ್ಕರ್ನ ಬಾಯಿ ಮುಚ್ಚತೀವಲ್ಲ ಒಳಗಡೆ ಒಂದು ರಬ್ಬರ್ ಇರುತ್ತೆ ನೋಡಿ ಆ ರಬ್ಬರ್ ಏನು ಮಾಡಬೇಕು ಅಂದರೆ ನಮ್ಮ ಅಡುಗೆ ಕೆಲಸ ಆದ ನಂತರ ಅದನ್ನು ಕ್ಲೀನಾಗಿ ನಾವು ವಾಶ್ ಮಾಡಬೇಕಾಗುತ್ತೆ ಅದರಲ್ಲಿ ಏನಾದರೂ ಅನ್ನದಗಳು ಕೂಡ ಕೂತಿದ್ರೆ ಎಲ್ಲ ಕೂಡ ಕ್ಲೀನ್ ಮಾಡಬೇಕು ನಂತರ ಅದನ್ನು ನೀರಿರೋ ಒಂದು ಬಕೆಟಲ್ಲಿ ಮುಂಚಿಡಬೇಕು ಅದರಲ್ಲಿ ಏನಾದರೂ ಅನ್ನದ ಅಗಳು ಕೂತ್ಕೊಂಡ್ರೆ ಅದು ಒಣಗಿ ನಾವು ಅಡುಗೆ ಮಾಡುವಾಗ ಏನಾಗುತ್ತೆ ಜಿಲ್ ಬರುವಾಗ ಆ ಅನ್ನದ ಅಗಳು ಒಳಗೆ ಹೋಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದ ಕಾರಣಕ್ಕೆ ನಾವು ಆ ವೈಸರ್ನ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಒಳ್ಳೆ ಕ್ವಾಲಿಟಿ ಇರೋ ಅದನ್ನು ನಾವು ವೈಸರ್ನ ತಗೋಬೇಕಾಗುತ್ತೆ ನಾವು ಏನಾದರೂ ನೀರಲ್ಲಿ ಇಡೋದು ಮರ್ತಿದ್ವು ಅಂದರೆ ಅಡುಗೆ ಮಾಡುವಾಗ ಏನು ಮಾಡಬೇಕೆಂದರೆ ಆ ವಯಸ್ಸರು ಹಾಗೂ ಮತ್ತು ವಿಸಿಲ್ ಇರುತ್ತಲ್ಲ ಎರಡನ್ನೂ ಕೂಡ ತಣ್ಣೀರಲ್ಲಿ ಅದ್ಬಿಟ್ಟು ಎರಡನ್ನೂ ಹಾಕಿದರೆ ಈ ಬ್ಲಾಸ್ಟ್ ಆಗೋ ಚಾನ್ಸಸ್ನ ಕಡಿಮೆ ಮಾಡುತ್ತೆ ಎರಡನೇ ಟಿಪ್ ಬಂದು ವಿಸಿಲ್ ಇರುತ್ತಲ್ಲ ಅದರಲ್ಲೂ ಕೂಡ ಏನಾದರೂ ನಾವು ಅನ್ನ ಆಗಲಿ ಬೇಳೆ ಆಗಲಿ ಕುದಿಲಿಕ್ಕೆ ಇಟ್ಟಿರ್ತೀವಿ ಅದರಲ್ಲಿ ಹೋಗಿ ಸಿಕ್ಕೊಂಡಿದ್ರೆ ಅದನ್ನು ಕೂಡ ನಾವು ಚೆಕ್ ಮಾಡಿ ಅದನ್ನು ಯೂಸ್ ಮಾಡಬೇಕಾಗುತ್ತೆ ಅದನ್ನು ಕೂಡ ಪ್ರತಿನಿತ್ಯ ನಾವು ಕ್ಲೀನ್ ಮಾಡಬೇಕು ಮೂರನೇ ಟಿಪ್ ಏನಂದರೆ ವಿಸಿಲ್ ಹಾಕೋ ಒಂದು ಪೈಪ್ ಇರುತ್ತೆ ಅಲ್ಲ ಅದನ್ನು ನಾವು ನೋಡಬೇಕು ಅದರಲ್ಲೂ ಕೂಡ ಏನಾದರೂ ಅನ್ನದಗಳು ಬೇಳೆ ಅಗಳು ಕೂತ್ಕೊಂಡ್ರೆ ವಿಸಿಲ್ ಆಗೋದಲ್ಲೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದ ಕಾರಣಕ್ಕೆ ನಾವು ಏನು ಮಾಡಬೇಕಂದ್ರೆ ಅದರಲ್ಲಿ ಅನ್ನದಗಳು ಹಾಗೂ ಬೇಳೆ ಅಗಳು ಕೂತ್ಕೊಂಡ್ರೆ ನಾವು ಬಾಯಿಂದ ಸ್ವಲ್ಪ ಗಾಳಿ ಬಿಟ್ಟು ಅದನ್ನು ತೆಗಿಬೇಕು ಆ ಪೈಪಲ್ಲಿ ನಮಗೆ ಬೆಳಕು ಕಾಣಬೇಕು ನೋಡಿ ಬ್ಲಾಸ್ಟ್ ಆದರೆ ಯಾವ ರೀತಿ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟಿಗೆ ನಾವು ಎಚ್ಚರಿಕೆಯಿಂದ ಇದ್ರೆ ಈ ರೀತಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಲಾಸ್ಟಾದ ಕುಕ್ಕರ್ನ ಪರಿಸ್ಥಿತಿ ಯಾವ್ದು ಥರ ಆಗಿದೆ ಅಂತ ನೋಡಿ ಮತ್ತು ಮನುಷ್ಯರ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅಂತ ನಾನು ಮುಂದೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾಲ್ಕನೇ ಟಿಪ್ ಏನಂದರೆ ಎರಡು ಸೈಡ್ ಹ್ಯಾಂಡಲ್ ಇರುತ್ತಲ್ಲ ಹಿಡಿಯೋಕ್ಕೆ ಅದರಲ್ಲಿ ಒಳಗಡೆ ನಾಲ್ಕು ಬಟನ್ಸ್ ಇರುತ್ತೆ ಆ ಬಟನ್ಸ್ ಕೆಳಗಡೆನೆ ನಾವು ಏನಾದರೂ ಅನ್ನ ಆಗಲಿ ಬೇರೆ ಆಗಲಿ ಇಡಬೇಕಾಗುತ್ತೆ ಬಟನ್ಸ್ ಮೇಲ್ಗಡೆ ನಾವು ಯಾವುದೇ ಕಾರಣಕ್ಕೆ ಏನೂ ಕೂಡ ಹಾಗೆ ಇಡಬಾರ್ದು ಕುಕ್ಕರಲ್ಲಿ ಅಷ್ಟು ಜಾಗ ನಾವು ಖಾಲಿ ಬಿಡಬೇಕು ಅರ್ಧನೇ ಹಾಕಬೇಕು ಐದನೇ ಟಿಪ್ ನೋಡೋಣ ಬನ್ನಿ ಇವಾಗ ನಮ್ಮ ಮನೆಯಲ್ಲಿ ಕುಕ್ಕರ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ಗ್ಯಾಸ್ನ ಫ್ಲೇಮ್ ಇಡಬೇಕಾಗುತ್ತೆ ಕುಕ್ಕರ್ ಸಂದಿದೆ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ನೀರು ಸೋರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿಯಾಗಿರುತ್ತೆ ಕುಕ್ಕರ್ನ ತಳ ಎಷ್ಟಿರುತ್ತೆ ಅಷ್ಟೇ ಬೆಂಕಿ ಹೋಗಬೇಕಾಗುತ್ತೆ ಆದ ಕಾರಣಕ್ಕೆ ನಾವು ಕುಕ್ಕರ್ನ ನೋಡಿಬಿಟ್ಟು ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗುತ್ತೆ ಗ್ಯಾಸ್ನ ಆರನೇ ಟಿಪ್ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟ ನಂತರ ಮಕ್ಕಳನ್ನ ಅಥವಾ ವಯಸ್ಸಾದವ್ರನ್ನ ಒಳಗಡೆ ಹೋಗಲಿಕ್ಕೆ ಬಿಡಬಾರ್ದು ಯಾಕಂದರೆ ಇಷ್ಟೆಲ್ಲ ನಾವು ಯೋಚನೆ ಮಾಡಿ ಕುಕ್ಕರ್ನ ಇಟ್ಟರೂ ಕೂಡ ಬಾಯ್ ಮಿಸ್ಟೇಕ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ ಕಾರಣಕ್ಕೆ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರನ್ನ ಒಳಗಡೆ ಬಿಡ್ಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ಕುಕ್ಕರ್ ಇಟ್ಟು ಮತ್ತು ಬೇರೆ ಕೆಲಸನ ಮಾಡ್ಬೋದು ಅಡುಗೆ ಮನೆ ಬಿಟ್ಟು ಇನ್ನು ಏಳನೇ ಟಿಪ್ನ ನೋಡೋಣ ಬನ್ನಿ ಇವಾಗ ಪ್ರತಿಯೊಬ್ಬರು ಹೇಳ್ತಾರೆ ನೀರು ಸೋರ್ತಾ ಇದೆ ನನ್ನ ಕುಕ್ಕರಲ್ಲಿ ಅಂತ ನೀರು ಯಾಕೆ ಹೊರಗಡೆ ಬರುತ್ತೆ ಅಂತ ನಾನಿವಾಗ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಅನ್ನ ಅಥವಾ ಬೇಳೆ ಏನಾದರೂ ಒಂದು ಪಾತ್ರೆಯಲ್ಲಿ ಇಟ್ಟಾಗ ಕೆಳಗಡೆ ನಾವು ಎಷ್ಟು ನೀರು ಹಾಕಬೇಕು ಅನ್ನೋ ಮಾಹಿತಿನ ಮೊದಲೇ ತಿಳಿಬೇಕಾಗುತ್ತೆ ನಾವು ಕುಕ್ಕರ್ ಕೆಳಗೆ ಜಾಸ್ತಿ ಕೂಡ ನೀರು ಹಾಕಬಾರ್ದು ಪೂರ್ತಿ ಕಮ್ಮಿ ಕೂಡ ನೀರು ಹಾಕಬಾರ್ದು ಎರಡೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೋಡ್ಕೊಂಡ್ಬಿಟ್ಟು ನಾವು ಕೆಳಗೆ ನೀರು ಹಾಕಬೇಕು ಅದರ ಜೊತೆಗೆ ನಾವು ಕುಕ್ಕರ್ ಕ್ಯಾಪ್ ಇರುತ್ತಲ್ಲ ಒಳಗಡೆ ವಾಯಸರ್ನ ಕರೆಕ್ಟಾಗಿ ಹಾಕಬೇಕು ಒಂದು ಸ್ವಲ್ಪ ಹೊರಗಡೆ ಬಂದಿದ್ದರೆ ಅದೇನಾಗುತ್ತೆ ನೀರು ಸೋರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಮೊದಲಿಗೆ ಸ ವಿಸಿಲ್ ಹಾಗೂ ಒಳಗಡೆ ಹಾಕ್ತೀವಲ್ಲ ವಾಯ್ಸರು ಅದನ್ನು ನಾವು ಚೆಕ್ ಮಾಡಿಬಿಟ್ಟು ನಂತರ ಅಡುಗೆ ಕೆಲಸನ ಮಾಡಿಕೊಳ್ಬೇಕಾಗುತ್ತೆ ಎಂಟನೇ ಟಿಪ್ ಏನಂತ ನೋಡೋಣ ಬನ್ನಿ ನಾವು ಚಿಕ್ಕ ಕುಕ್ಕರ್ ಇದ್ದರೆ ಅನ್ನ ಮತ್ತು ಬೇಳೆ ಒಂದೇ ಕಡೆ ಇಡಲಿಕ್ಕೆ ಹೋಗಬೇಡಿ ದೊಡ್ಡ ಸೈಜ್ ಕುಕ್ಕರ್ ಆದರೆ ಓಕೆ ಅನ್ನ ಮತ್ತು ಬೇಳೆ ಒಂದೇ ಕಡೆ ಕುದಿಲಿಕ್ಕೆ ಇಡ್ಬೋದು ಏನಾದರೂ ಚಿಕ್ಕ ಕುಕ್ಕರ್ ಇದ್ದರೆ ಒಂದೇ ಸರಿಕೆ ಇಡಬಾರ್ದು ಮತ್ತು ಲಾಸ್ಟಾಗಿ ಒಂಬತ್ತನೇ ಟಿಪ್ಪು ಏನೆಂದರೆ ಇದು ಇಂಪಾರ್ಟೆಂಟ್ ಆಗಿದೆ ಏನಾದರೂ ಅದರೊಳಗೆ ಪಲಾವ್ ಅಥವಾ ಸಾಂಬಾರು ಮಾಡ್ತಾ ಇದ್ರೆ ಸ್ಪೂನ್ ಹಾಕಿ ಅಥವಾ ಸೌಟ್ ನಾವು ತಿರುಗ್ತಾ ಇರ್ತೀವಿ ಆ ತಿರುಗೋ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಪೂನ್ಗೆ ಸ್ವಲ್ಪ ಏನಾದರೂ ಹತ್ತಿದರೆ ನಾವು ಅದನ್ನು ಕುಕ್ಕರ್ಗೆ ಬಡಿತೀವಿ ಅದು ಸ್ಪೂನ್ ನಿಂದ್ರೆ ಅದರೊಳಗೆ ಬೀಳಿ ಅಂತ ಆ ತಪ್ಪನ್ನ ನೀವು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬಾ ಕೆಟ್ಟ ಅಂದರೆ ಕೆಟ್ಟ ಅಭ್ಯಾಸ ಆ ಸೌಟ್ ನಿಂದ್ರೆ ಬಡಿತೀವಲ್ಲ ಬಡಿತೀವೆಲ್ಲ ಆವಾಗ ಏನಾಗುತ್ತೆ ಅಂದರೆ ಸುತ್ತ ಕಡೆ ಇರೋದೆಲ್ಲ ಕೂಡ ಸವಿತಾ ಬರುತ್ತೆ ಆ ಸವಿತಾ ಬಂದಾಗ ಹೊರಗಡೆ ನೀರು ಬರುತ್ತೆ ನಾವೇನಾದರೂ ಅನ್ನ ಆಗಲಿ ಬೇಳೆ ಆಗಲಿ ಇಟ್ಟಾಗ ಈ ಕಾರಣಕ್ಕೆ ನೀರು ಹೊರಗಡೆ ಬರುತ್ತೆ ಕುಕ್ಕರ್ಗಷ್ಟೇ ಅಲ್ಲ ನಾವೇನಾದರೂ ಬೇರೆ ಪಾತ್ರೆಯಲ್ಲಿ ಪಲ್ಯ ಅದು ಮಾಡ್ತಾ ಇರ್ತೀವಲ್ಲ ಅದನ್ನು ಕೂಡ ನಾವು ಬಡಿಬಾರ್ದು ಸೌಟ್ನಿಂದ ಬಡಿತಾ ಹೋದಂತೆ ಕುಕ್ಕರ್ ಅಥವಾ ಬೇರೆ ಪಾತ್ರೆಯ ಕಂಟ ಕವಿತಾ ಹೋಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಒಂದು ಕುಕ್ಕರ್ನ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದೀನಿ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್